ಯಾಕ್ ದೀಪು, ಈ ಮಾಮು ಅವನಿಗೇನು ಮಾಡಲ್ಲ ಅಂತ ಹೇಳಿ ಇವಾಗ ಮತ್ತೆ ಅದೇ ಕೆಲಸ ಮಾಡೋದಕ್ಕೆ ಹೊರಟಿದ್ದಾಳೆ ಅಂತ ಶಾಕ್ ಆಯ್ತಾ? ಶಾಕ್ ಅಲ್ಲ, ಸಿಟ್ಟು ಬರ್ತಿದೆ. ಪಟ್ಮೋ, ಇರು ಇರು, ನನ್ನ ಮಾತಿನ್ನೂ ಮುಗ್ದಿಲ್ಲ. ನನ್ನ ಬದುಕಿನ ಪ್ರಶ್ನೆ ಬಂದಾಗ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಅಲ್ಟಿಮೇಟ್ ಗೋಲ್ ಏನು ಹೇಳು? ನಾನು, ನನ್ನ ಖುಷಿ, ನನ್ನ ಲೈಫು, ನನ್ನ ಆಯಸ್ಸು, ಇದಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ. ನೀನು ಅಷ್ಟೇ. ಸ್ಟಾಪ್ ಥಿಂಕಿಂಗ್ ಹೋಲಿ, ಬಿ ಪ್ರಾಕ್ಟಿಕಲ್ ದೀಪು. ಇದ್ಯಾವುದೂ ಇಲ್ಲಿ ವರ್ಕ್ ಆಗಲ್ಲ. ನಾನೇನೇ ಮಾಡಿದ್ರೂ ಅದು ನಮ್ಮ ಒಳ್ಳೇದಕ್ಕೋಸ್ಕರನೇ ಮಾಡ್ತೀನಿ. ನಮಗೋಸ್ಕರ? ಸೀರಿಯಸ್ಲಿ? ಇದ್ರಲ್ಲಿ ನಾನೇನಿಂದ ಬಂದೆ? ಇಷ್ಟು ವರ್ಷದಲ್ಲಿ ಇದರಿಂದ ನನಗೆಷ್ಟು ಲಾಭ ಆಗಿದೆ ಅಂತ ಹೇಳಿ. ನೀನು ಮುಂದೆ ಆಗತ್ತಲ್ವಾ? ಅದನ್ನು ನಾನು ಮುಂದೆ ನೋಡ್ಕೋತೀನಿ. ಈಗ ನಿನ್ನ ಪಾಪದಲ್ಲಿ ನನಗೆ ಶೇರ್ ಕೊಡಬೇಡ. ಅದ್ರ ಭಾರ ಹೊರೋದಕ್ಕೆ ನನ್ನಿದಾಗಲ್ಲ. ನೀನ್ ಯಾಕೆ ಈ ರೇಂಜಿಗೆ ಪ್ಯಾನಿಕ್ ಆಗ್ತಾ ಇದೆಯಾ ನಂಗೆ ಅರ್ಥ ಆಗ್ತಿಲ್ಲ ದೀಪು. ಪ್ಯಾನಿಕ್ ಆಗದೆ ಇನ್ನೇನು? ಮಾಮ್, ನೀನೊಂದು ಜೀವ ತೆಗೆಯಕ್ ಹೋಗ್ತಿದ್ಯಾ, ಅದು ಮನೆಯೊಳಗಡೆನೆ. ಆ್ಯಂಡ್ ಅವನಿದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನೇಣು ನೇಣಕ್ಕೆ ಹೋಗೋದು ಪಕ್ಕ. ಡೋಂಟ್ ವರಿ ದೀಪು, ನೀನೇ ಇಷ್ಟೊಂದು ಹೆದರ್ಕೊಂಡ್ರೆ ಈ ಕೆಲಸ ಮಾಡೋದು ಯಾರು? ವಾಟ್ ಏನು ಹೇಳ್ತಿದ್ಯಾ ಮಾವ್? ಈ ಕೆಲಸ ನೀನೇ ಮಾಡಬೇಕು. ಯಾವ ಕೆಲಸ? ಅದೇ ಅವನಿಗೆ ಮುಕ್ತಿ ಕೊಡೋದು. ಅಯ್ಯೋ ಕೆಟ್ಟೆ, ನೀನೇ ಈ ಕೆಲಸ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ, ಈಗ ಆ ಕೆಲಸನ ನನ್ನ ಕೈಯಲ್ಲಿ ಮಾಡಿಸ್ತಿದ್ಯಲ್ಲ. ನೀನಲ್ಲದೆ ಇನ್ಯಾರು ಮಾಡಕ್ಕೆ ಸಾಧ್ಯ ದೀಪು? ನೋ ನೋ ವೇಸ್, ನನ್ನ ಮಧ್ಯಕ್ಕೆ ತರಬೇಡ, ನನ್ನ ಕೈಯಲ್ಲಿ ಆಗಲ್ಲ. ನಾನು ಬೇಕಿದ್ರೆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತೀನಿ, ಹೊರತು ಇದನ್ನು ಮಾತ್ರ ಮಾಡಲ್ಲ. ನಿನಗೆ ಬೇಕಾಗಿರೋದನ್ನ ನಾನಲ್ಲದೆ ಬೇರೆ ಯಾರೂ ಕೊಡ್ಸೋಕ್ಕಾಗಲ್ಲ. ಸೊ ನಿನಗದು ಬೇಕು ಅಂದ್ರೆ ನೀನು ಈ ಕೆಲಸ ಮಾಡಲೇಬೇಕು ದೀಪು. ವಾಟ್ ಡು ಯು ಮೀನ್? ನಿನಗೆ ರಮಣ್ ಜೊತೆ ಜೀವನ ಬೇಕು, ನನಗೆ ಅವನಿ ಜೀವ ಬೇಕು. ಸೊ ಎಕ್ಸ್ಚೇಂಜ್ ಆಫರ್ ಅಲ್ಲಿ ಈ ಕೆಲಸ ಮಾಡಣವಾ? ಮಾಮ್, ಪ್ರತಿ ಸಲ ನೀನ್ ಬ್ಲಾಕ್ ಮೇಲ್ ಮಾಡ್ತೀಯ, ಇದು ಒಳ್ಳೇದಲ್ಲ. ಬ್ಲಾಕ್ ಮೇಲ್ ಅಲ್ಲ, ದಿಸ್ ಇಸ್ ಬಿಸ್ನೆಸ್. ಇಲ್ಲೆಲ್ಲ ಹೀಗೆ ಗಿವ್ ಅಂಡ್ ಟೇಕ್ ಪಾಲಿಸಿ. ಇವತ್ತಿಂದ ಅವನಿ ನಡೆಯೋ ಪ್ರತಿ ಹೆಜ್ಜೆಗೂ ಮುಳ್ಳು ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಿತಾರಾನೇ ಅಲ್ಲ. ಸುಮೇಧ್, ನಿಂಗೊಂದು ವಿಷಯ ಹೇಳೋದೇ ಮರ್ತೋಗಿದ್ದೆ. ನಮ್ಮ ಪುಟಕ್ಕ ಇದ್ದಾಳಲ್ಲ, ಅವಳಿಗೊಬ್ಬ ಅಣ್ಣ ಇದ್ದಾನಂತೆ. ಅವಳು ನಂಗೆ ಹೇಳಿದ್ದು. ಓ ಹೌದಾ, ಒಳ್ಳೆ ನ್ಯೂಸ್ ಸರ್. ಹಾಗಾದ್ರೆ ಪುಟ್ಟಕ್ಕ ಅನಾಥೆ ಅಲ್ಲ ಅಂತಾಯ್ತು. ಪುಟ್ಟಕ್ಕನ ಅವ್ರ ಹತ್ರ ಬಿಡಬೇಕು ಅಂತ ನನಗೆ ಆಸೆ ಇದೆ. ಎಷ್ಟೇ ಆದರೂ ನಾವು ಅವಳಿಗೆ ಸ್ಟ್ರೇಂಜರ್ಸ್. ಪಾಪ ಅವಳು ಇಲ್ಲಿ ಎಷ್ಟು ಅನ್ಕಂಫರ್ಟಬಲ್ ಇದ್ದಾಳೆ ಏನೋ. ಇರ್ಬೋದು, ಆದ್ರೆ ನನಗ್ಯಾಕೋ ಹಾಗೆ ಅನಿಸ್ತಿಲ್ಲ ಸರ್. ಅವಳು ನಿಮ್ಮನೇಲೆ ತುಂಬಾ ಖುಷಿಯಾಗಿದ್ದಾಳೆ. ನಾವು ಅವಳನ್ನ ಚೆನ್ನಾಗೇ ನೋಡ್ಕೋತೀವಿ, ಅವಳು ಖುಷಿಯಾಗೇ ಇರ್ತಾಳೆ. ಬಟ್ ದಿ ಎಂಡ್ ಆಫ್ ದಿ ಡೇ ಶಿ ಹ್ಯಾಸ್ ಟು ಗೋ ಬ್ಯಾಕ್ ಟು ಅವರ್ ಫ್ಯಾಮಿಲಿ. ನಾವು ಅವ್ರನ್ನ ಹುಡುಕ್ಲೇಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಯಾರು, ಅವ್ರ ಹೆಸರೇನು, ಅವ್ರು ನೋಡಕ್ ಹೇಗಿದ್ದಾರೆ ಅಂತನೂ ನಂಗೆ ಗೊತ್ತಿಲ್ಲ. ಪುಟ್ಟಕ್ಕ ಏನು ಹೇಳಿಲ್ವೋ ಸರ್? ಇಲ್ಲ, ಅವಳಿಗೆ ನೆನಪಿಲ್ವೋ ಅಥವಾ ಅವಳಿಗೆ ಹೇಳಕ್ ಇಷ್ಟ ಇಲ್ವೋ
ಅಥವಾ ಅವಳಿಗೆ ಭಯನೋ ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಅವಳನ್ನ ಕೇಳಿ ಏನೂ ಯೂಸ್ ಇಲ್ಲ. ಅವಳ ಫ್ಯಾಮಿಲಿನ ಹೇಗೆ ಟ್ರೇಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕಂತಲೇ ನಂಗೆ ತಿಳಿತಾ ಇಲ್ಲ. ಸರ್, ನಿಮಗೆ ನನ್ನ ಕಡೆಯಿಂದ ಏನಾದ್ರು ಹೆಲ್ಪ್ ಬೇಕಿದ್ರೆ ಹೇಳಿ, ಐ ವಿಲ್ ಡೂ ಇಟ್. ಓಕೆ, ಐ ಆಮ್ ಸಾರಿ, ನನಗೆ ತುಂಬಾ ಕೆಲಸ ಕೊಡ್ತಾ ಇದ್ದೀನಿ, ಬಟ್ ಯು ನೋ ವಾಟ್, ಐ ಆಮ್ ರಿಯಲಿ ಹೆಲ್ಪ್ಲೆಸ್ ಅಟ್ ದಿಸ್ ಜಂಕ್ಚರ್. ನೋ, ಇಟ್ಸ್ ಓಕೆ ಸರ್, ನನಗೆ ಅರ್ಥ ಆಗತ್ತೆ. ಅಂದಂಗೆ ಇನ್ನೊಂದು ಕೆಲಸ ಇದೆ ಸುಮೇತ್. ನಾನು ಹೇಳಿರೋ ವ್ಯಕ್ತಿ ಫೋನ್ ನಂಬರ್ ತೊಗೊಂಡು ಅವ್ರಿಗೆ ಫೋನ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡು. ಓಕೆನಾ? ಓಕೆ ಸರ್, ಮಾಡ್ತೀನಿ. ಮಾಮ್, ಹಶುವಾಗ್ತಿದೆ, ಬಾ ತಿಂಡಿಗೆ ಹೋಗೋಣ. ನನಗೊಂದು ಅರ್ಜೆಂಟ್ ಇಮೇಲ್ ಕಳಿಸ್ಬೇಕು ದೀಪು, ನೀನು ಹೋಗು. ಆ ಕೆಲಸನ ಆಮೇಲೆ ಮಾಡ್ಬೋದು, ಬಾ ತಿಂಡಿಗೆ ಹೋಗೋಣ. ಯಾಕೆ? ನಾನು ಪಕ್ಕದಲ್ಲಿ ಇಲ್ಲ ಅಂದರೆ ತಿಂಡಿ ಗಂಟಲು ಕೆಳಗೆ ಇಳಿಯಲ್ವಾ? ಏನಾದರೂ ಅಲ್ಲ ಮಾಮ್, ನಿನ್ನೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಅವನಿಗೆ ಮನೇಲಿ ಮುಕ್ತಿ ಕಾಣಿಸ್ತೀನಿ ಅಂತ ಏನೇನೋ ಹೇಳಿದೆ, ಈಗ ನೋಡಿದ್ರೆ ಸುಮ್ಮನೆ ಕೂತಿದ್ಯಾ? ನೀನು ಆಫೀಸ್ಗೆ ಹೋದ್ರೆ ಇದನ್ನೆಲ್ಲ ಯಾರು ಮಾಡ್ತಾರೆ? ನೀನಿಲ್ದೆ ಹೇಗೆ? ನಾನು ಇರಲೇಬೇಕು ಅಂತ ಯಾರು ಹೇಳಿದ್ದು? ನೀನು ಇದೆಯಲ್ಲ, ಸಾಕು. ತಮಾಷೆ ಮಾಡ್ತಿದ್ಯಾ? ನಾನಿದ್ದೇನು ಮಾಡಲಿ? ಅಟ್ಲೀಸ್ಟ್ ಪ್ಲ್ಯಾನ್ ಕೊಡೋಕ್ಕಾದ್ರೂ ನೀನು ಬೇಕಲ್ವಾ ಮಾವ್? ನನಗೇನೂ ಗೊತ್ತಿಲ್ಲ. ಎಲ್ಲ ಪ್ಲ್ಯಾನ್ ನಾನೇ ಕೊಟ್ಟು ನೀನು ಎಕ್ಸಿಕ್ಯೂಟ್ ಮಾಡೋ ಹಾಗಿದ್ದಿದ್ರೆ ಇಷ್ಟೆಲ್ಲ ನಿನ್ನ ಮುಂದೆ ನಾನು ಪುಂಗಿಯುವುದು ಅಗತ್ಯನೇ ಇರ್ತಾ ಇರಲಿಲ್ಲ. ಎಲ್ಲ ನೀನೇ ನೋಡ್ಕೋತೀಯಾ ದೀಪು, ಇದರಲ್ಲಿ ನನ್ನ ಇಂಟರ್ಫೆರೆನ್ಸ್ ಏನೂ ಇರೋದಿಲ್ಲ. ಎಟ್ ಟು ಸೆಡ್ ವಿಲ್ ಬಿ ಟೇಕನ್ ಕೇರ್ ಆಫ್ ಬೈ ಯು ಓನ್ಲಿ. ಏನು ನಾನಾ? ಎಸ್, ಅವನಿಗೆ ಮುಕ್ತಿ ಪ್ರಾಪ್ತಿ ಮಾಡೋ ದೊಡ್ಡ ಜವಾಬ್ದಾರಿ ನಿನ್ನ ತಲೆ ಮೇಲೆ ಇದೆ. ನೋ ಮಾ, ದಿಸ್ ಇಸ್ ಟೂ ಮಚ್. ಫಸ್ಟ್ ಆಫ್ ಆಲ್, ನನಗೆ ಇದನ್ನು ಮಾಡೋಕ್ಕೆ ಇಷ್ಟ ಇಲ್ಲ. ಇನ್ನು ಪ್ಲ್ಯಾನು ನಂದೇ ಅಂದರೆ ನಾನು ಇದನ್ನು ಮಾಡಲ್ಲ. ನೋಡಿ ದೀಪು, ನನ್ನ ಕೆಲಸಗಳನ್ನು ಮಾಡೋದಕ್ಕೆ ಹೊರಗಡೆ ನಂದೇ ಆದ ಹುಡುಗರು ಇದ್ದಾರೆ, ರುದ್ರ, ಮಂಜ, ಸೀನಾ, ನಾಗ. ಆದರೆ ಅವರನ್ನ ಮನೆ ಒಳಗಡೆ ಇರೋ ಕೆಲಸಕ್ಕೆ ಕರೆಯೋಕ್ಕಾಗಲ್ಲ. ಸೊ ಮನೆ ಒಳಗೆ ಏನೇ ಕೆಲಸ ಇದ್ರು ಅದನ್ನೆಲ್ಲ ನೀನೇ ನೋಡ್ಕೋಬೇಕು. ಓತ ಹೇಳ್, ಆ ರುದ್ರ ಮಂಚನ್ ಜೊತೆ ನನ್ನನ್ನು ಕಂಪೇರ್ ಮಾಡ್ತಿದ್ಯಾ? ತಲೆ ಕೆಟ್ಟಿದ್ದೆ ನಿಂಗೆ? ಅವರೆಲ್ಲಿ, ನಾನೆಲ್ಲಿ? ಥ್ಯಾಂಕ್ಸ್ ರಾಧ, ದಿಸ್ ಮೈ ಫೇವ್ರೆಟ್ ಥಿಂಗ್ ಇನ್ ದ ಮಾರ್ನಿಂಗ್ ಟು ಸಿ. ನೀವು ನೀಟಾಗಿ ಎಲ್ಲದನ್ನು ಹೀಗೆ ಅರೇಂಜ್ ಮಾಡಿರ್ತೀರಲ್ಲ, ಅದು ನೋಡಿದೆ ಒಂದು ಖುಷಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ರಮಣ್, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ಏನು ಕೇಳಿ? ನೀವು ಮಾತಾಡಿರೋದನ್ನು ಕದ್ದು ಕೇಳಿಸ್ಕೊಂಡೆ ಅಂತ ಅನ್ಕೋಬೇಡಿ. ನೀವು ಜೋರಾಗಿ ಮಾತಾಡಿದ್ರಲ್ಲ, ಅದು ಕೇಳಿಸ್ತು. ಓಕೆ ಓಕೆ, ಫ್ಲ್ಯಾಶ್ ಬ್ಯಾಕ್ ಬೇಡ, ಅದೇನಂತ ಎಡಿಟ್ ಮಾಡಿ ನೇರವಾಗಿ ಹೇಳಿ. ಅದೇ ರಮಣ್, ನೀವು ಸುಮೇದ್ ಹತ್ರ ಮಾತಾಡ್ತಿದ್ರಿ? ಹೌದು ಮಾತಾಡ್ತಿದ್ದೆ, ಪುಟ್ಟಕ್ಕನ ಅಣ್ಣನ ಹುಡುಕ್ಬೇಕಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಹೌದು ಗೊತ್ತಾಯ್ತು. ಅದಾದ್ಮೇಲೆ ಏನೋ ಮೆಸೇಜ್ ಮಾಡಿದ್ರಿ, ಯಾರನ್ನೋ ಮೀಟ್ ಮಾಡಬೇಕು, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಅಂತ ಹೇಳ್ತಿದ್ರಿ. ಯಾರ ರಮಣ್ ಅದು?
ಏನಪ್ಪ ಮಾಡಲಿ, ಇದೇನಾದರೂ ಸಾಮಾನ್ಯದ ಕೆಲಸನ? ಏನಾದರೂ ಎಡವಟ್ಟಾದರೆ ಮುಗೀತು ನನ್ನ ಕತೆ. ಮಾಮ್ಗೆದೆಲ್ಲ ಚಿಲ್ಲರೆ ಕೆಲಸ ಇರ್ಬೋದು, ಆದರೆ ನನಗೆ ಒಂದು ಪ್ರಾಣ ತೆಗೆಯೋದಂದ್ರೆ ನನ್ನ ಪ್ರಾಣನೇ ಹೋದಷ್ಟು ಭಯ ಆಗ್ತಿದೆ. ಮಾಮೇನೋ ದೊಡ್ಡದಾಗಿ ಗೈಡ್ ಮಾಡ್ತೀನಿ ಅಂದ್ಲು, ಆದರೆ ಆ ಕೆಲಸ ಮಾಡೋಣ ಅಂತಾನೆ. ಹೇಳೋದಕ್ಕೆ ಹೇಳ್ತಾಳೆ, ನಾನು ಒದ್ದಾಡ್ತಿದ್ದೀನಿ. ಹಲೋ ಶಮ್ಮಿ. ಹಾಯ್ ದೀಪು, ಏನ್ ಸಮಾಚಾರ? ಶಮ್ಮಿ ಫ್ರೀ ಇದೆಯಾ, ಶಾಪಿಂಗ್ ಹೋಗೋಣವಾ? ಓ ಸಾರಿ ಕಣೆ, ನನ್ನ ಫ್ಯಾಮಿಲಿ ಜೊತೆ ತಿರುಪ್ತಿಗೆ ಹೋಗಿದ್ದೀನಿ, 2 ದಿನ ಬಿಟ್ಟು ವಾಪಸ್ ಬರ್ತೀನಿ. ಬ್ಯುಸಿ ಇದ್ರಾ? ಇಲ್ಲ ಮೇಡಮ್, ಹೇಳಿ. ಅದು ನಿಮ್ಮಿಂದ ಒಂದು ವಿಷಯ ಗೊತ್ತಾಗಬೇಕಿತ್ತು. ಏನು ವಿಷಯ ಮೇಡಮ್? ಕಾನೂನಿಗೇನಾದರೂ ಸಂಬಂಧಪಟ್ಟಿದ್ದ? ಅದು ಕಾನೂನಿಗೆ ಸಂಬಂಧಪಟ್ಟಿದ್ದಲ್ಲ, ನನ್ನ ಗಂಡನಿಗೆ ಸಂಬಂಧಪಟ್ಟಿದ್ದು. ರಮಣ್ ಸರ್ ಬಗ್ಗೆನಾ? ಹೇಳಿ ಮೇಡಮ್. ನಾನು ಈ ರೀತಿ ಕೇಳೋದು ನಿಮಗೆ ಅಸಂಬದ್ಧ ಅನಿಸ್ಬೋದು, ಬೇರೆ ವಿಧಿ ಇಲ್ಲದೆ ಇದನ್ನು ಕೇಳ್ತಿದ್ದೀನಿ. ಬೆಳಗ್ಗೆ ರಮಣ್ ನಿಮಗೆ ಮೆಸೇಜ್ ಮಾಡಿದ್ರಲ್ವಾ, ಅದು ಯಾವುದ್ರ ಬಗ್ಗೆ? ಅದು ಮೇಡಮ್, ನೀವು ಯಾವ ಮೆಸೇಜ್ ಬಗ್ಗೆ ಕೇಳ್ತಿದ್ದೀರಾ? ಅದೇ ಸುಮಿತ್, ಬೆಳಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಕಾಲಲ್ಲಿ ಬೇಡ, ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ನಿಮಗೆ ಮೆಸೇಜ್ ಮಾಡ್ತೀನಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡ್ಬಾ ಅಂತ ಹೇಳಿದ್ರಲ್ವಾ, ಆ ವ್ಯಕ್ತಿ ಯಾರು ಸುಮಿತ್? ಸಾರಿ ಮೇಡಮ್, ಆ ಮೆಸೇಜ್ ತುಂಬ ಕಾನ್ಫಿಡೆನ್ಷಿಯಲ್, ಅದ್ರ ಬಗ್ಗೆ ಯಾರು ಏನೇ ಕೇಳಿದ್ರು ಹೇಳಬಾರ್ದು ಅಂತ ಹೇಳಿದ್ದಾರೆ. ಅಷ್ಟರ ಮೇಲೂ ನಾನೇನಾದರೂ ಹೇಳಿದ್ರೆ ಅದು ಸರಿ ಇರಲ್ಲ. ಅದು ಅಲ್ಲದೆ ಸರ್ ನನ್ನನ್ನು ಬೈಬೋದು. ಹೌದಾ, ಸರಿ ಸುಮಿತ್, ಸಾರಿ. ಮೇಡಮ್ ನನ್ನ ಕಡೆಯಿಂದಲೂ ಸಾರಿ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ, ಬಾಯ್. ಓಹೋ, ಇದ ವಿಷಯ ಬಿಡಿ, ಅದಕ್ಕೆ ನಾನೆಲ್ಲ ನೋಡ್ಕೋತೀನಿ. ನಿಮಗೇನು ಆ ಮೆಸೇಜಲ್ಲಿ ಏನಿತ್ತು ಅಂತ ಗೊತ್ತಾದರೆ ಸಾಕಲ್ವಾ, ಚಿಟ್ಕಿ ಹೊಡೆಯೋದ್ರಲ್ಲಿ ಕೆಲಸ ಮಾಡಿ ಮುಗಿಸ್ತೀನಿ. ಅಣ್ಣ ಹೇಳೋದು, ಸತೀಶ ರೀಸೆಂಟ್ ಆಗಿ ಅರೆಸ್ಟ್ ಆಗಿದಾನ? ಹ್ಞೂ ಮೇಡಮ್, ಅದೇನೋ ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್ ಅಲ್ಲಿ ಲಾಕ್ ಆದ್ನಂತೆ, ಪೊಲೀಸ್ನವರು ಸರಿಯಾಗಿ ವರ್ಕೌಟ್ ಮಾಡಿದ್ದಾರೆ. ಛೇ, ಅದಕ್ಕೆ ಅವನ್ ಇಷ್ಟ ದಿನ ನನಗೆ ಫೋನ್ ಮಾಡಿಲ್ಲ, ನಂಗೆ ವಿಷಯನೇ ಗೊತ್ತಾಗಿಲ್ಲ. ಅಂದ ಹಾಗೆ ಅವನೇನಾದ್ರೂ ನನ್ನ ಬಗ್ಗೆ ಬಾಯ್ಬಿಟ್ನಂತ? ಇಲ್ಲ ಮೇಡಮ್, ಅಷ್ಟೇನ್ ಧೈರ್ಯ ಮಾಡಿಲ್ಲ,
ಇನ್ನೇನೋ ಕತೆಗಳು ಕಟ್ಟಿ ಹೊರಗ್ ಬಂದವನೆ. ಥ್ಯಾಂಕ್ ಗಾಡ್. ಇವಾಗ ಅವ್ನ ಎಲ್ಲಿದ್ದಾನೆ ಅಂತ ಏನಾದ್ರು ಗೊತ್ತಾಯ್ತಾ? ಹ್ಞೂ ಮೇಡಮ್, ಮಾಮೂಲಿ ಮನೇಲಿದ್ದಾನಂತೆ. ಎಲ್ಲೂ ಹೋಗೋ ಕಂಡೀಷನ್ ಅಲ್ಲಿ ಇಲ್ಲ ಅವನು. ಪೊಲೀಸ್ನವ್ರು ಹೊಡೆದಿರೋ ಏಟ್ಗೆ ಮೂಳೆ ಮುರ್ಕೊಂಡು ಮನೇಲಿ ಅವನೆ. ಎಲ್ಲಾರ್ಗೂ ಏನಾದ್ರೂ ಒಂದ್ ರೋಗ. ಒಟ್ನಲ್ಲಿ ನನ್ ಕೆಲ್ಸಕ್ ಯಾರು ಆಗ್ಬರಲ್ಲ. ಇರ್ಲಿ, ಆ ಸತೀಶನ್ ಲೊಕೇಶನ್ ನನಗ್ ಕಳ್ಸು, ನಾನೇ ಏನಾದ್ರು ವ್ಯವಸ್ಥೆ ಮಾಡ್ತೀನಿ. ಸರಿ ಮೇಡಮ್. ಏನಮ್ಮೋರೆ ಇದು, ಹೊರಗಡೆಯಿಂದ ಎಷ್ಟು ಹಸ್ರುಗಿದೆ, ಒಳಗಡೆ ಏನೂ ಇಲ್ಲ, ಎಲ್ಲ ಬಲ್ತು ಹಾಳಾಗೋಗಿದೆ. ಈ ಟೊಮೆಟೊ ಹಾಗಲಕಾಯಿಯೂ ಅಷ್ಟೇ, ತಂದೆರಡೇ ದಿನಕ್ಕೆ ನೋಡಿ ಬೆಳ್ಳಗೆ ಒಳ್ಳೆ ಬೂಸ್ ಬಂದೆಲ್ಲ ಹಾಳಾಗೋಗಿದೆ. ಹ್ಞೂ, ಎಲ್ಲ ಕೆಮಿಕಲ್ ಹಾಕಿ ಬೆಳೀತಾರಲ್ಲ, ಅದಕ್ಕೆ ಹೀಗೆ ದುಡ್ಡು ಕೊಟ್ಟು ನಾವು ವಿಷ ತಿಂತಿದ್ದೀವಿ. ಹ್ಞೂ ಅಮ್ಮೋರೆ, ಅದೇನೋ ಇಂಗ್ಲೀಷ್ನಾಗೆ ಒಂದು ಗಾದೆ ಇದೆ ಅಲ್ವಾ, ಡೈಲಿ ಆ್ಯಪಲ್ಲು ಮತ್ತು ಆ್ಯಪಲ್ಲು ಡಾಕ್ಟ್ರು ಕೀಪ್ ಅವೇ ಅಂತ, ಅದೇನೋ ನಂಗೆ ಸರಿಯಾಗಿ ಹೇಳಕ್ಕೆ ಬರಲ್ಲ. ಆ ಗಾದೆ ಏನಾದರೂ ಗೊತ್ತಾ ನಿಮಗೆ? ಅಮ್ಮ ತಾಯಿ ಇಂಗ್ಲೀಷ್ ಬೇರೆ ನಿನಗೆ ಅಲ್ವೇ, ಇಂಗ್ಲೀಷ್ ಬರಲ್ಲ ಅಂದರೆ ಯಾಕೆ ಸ್ಟೈಲಾಗಿ ಇಂಗ್ಲೀಷಲ್ಲಿ ಮಾತಾಡಕ್ಕೆ ಹೋಗ್ತೀಯಾ? ನೆಟ್ಟಿಗೆ ಕನ್ನಡದಲ್ಲಿ ಹೇಳೋಕ್ಕಾಗಲ್ವಾ? ದಿನಕ್ಕೊಂದು ಆ್ಯಪಲ್ ತಿಂದರೆ ಡಾಕ್ಟ್ರಿಂದ ದೂರ ಇರಬಹುದು ಅಂತ. ಹಾಯ್, ಏನೋ ಇಂಗ್ಲೀಷ್ನಲ್ಲಿ ಮಾತಾಡೋ ಆಸೆ, ಇರಲಿ ಬಿಡಿ. ವಿಷಯ ಏನು ಅಂದರೆ, ಮೊದಲೆಲ್ಲ ಹಣ್ಣು ಹಂಪಲು ತರಕಾರಿ ಎಲ್ಲ ತಿಂದರೆ ಡಾಕ್ಟ್ರ್ ಹತ್ರ ಹೋಗೋದೇ ಬೇಡ ಅಂತಿದ್ರು. ಆದರೆ ಈಗ ಕೆಮಿಕಲ್ ಹಾಕಿರೋ ಹಣ್ಣು ಹಂಪಲು ತರಕಾರಿ ತಿಂದರೆ ಕಾಯಿಲೆನೆ ನಮ್ಮನ್ನು ಹುಡುಕೊಂಬರುತ್ತೆ. ಏನು ಮಾಡೋಕ್ಕಾಗುತ್ತೆ ಗಂಗಾ, ತಿನ್ನಲ್ಲ ಅಂತ ಕೂತ್ರೆ ಹೊಟ್ಟೆ ತುಂಬಬೇಕಲ್ಲ, ಅದು ಅಲ್ಲದೆ ಈ ಸಿಟಿನಲ್ಲಿ ನಾವು ಬೆಳೆಯೋಕ್ಕಾಗತ್ತಾ? ಇದನ್ನೇ ತಿನ್ನಬೇಕು. ಇವಾಗೆಲ್ಲ ಜನ ಬೆಂಗಳೂರಲ್ಲಿ ತಾರಸಿ ತೋಟ ಮಾಡ್ತಾರಂತೆ, ಅದು ಫ್ಯಾಷನ್ ಅಂತೆ, ಅದಕ್ಕೆ ಕೆಮಿಕಲ್ಸ್ ಏನು ಹಾಕಲ್ವಂತೆ, ಎಲ್ಲ ಬರೀ ಒಗ್ಗರಣಿಕೆ ಅಂತೆ. ಓ ಕರ್ಮ ಕರ್ಮ ಗಂಗಾ, ಅದು ಒಗ್ಗರಣಿಕ್ ಅಲ್ಲ ಆರ್ಗ್ಯಾನಿಕ್. ನೀನೋ ನಿನ್ ಇಂಗ್ಲೀಷೋ. ಹ್ಮ್, ನಾನೇನಾದರೂ ಹೆಲ್ಪ್ ಮಾಡ್ತೀನಿ. ಪುಟ್ಟಕ್ಕ ನೀನೇನು ಮಾಡ್ತೀಯ? ತರಕಾರಿ ಕಟ್ ಮಾಡ್ತೀನಿ. ಬೇಡ ಪುಟ್ಟಕ್ಕ, ಬೆರಳು ತಾಕಿದ್ರೆ ಕಷ್ಟ. ಒಂದು ಕೆಲಸ ಮಾಡು, ನೀನು ಲಾನ್ಗೆ ಹೋಗಿ ದೇವ್ರ ಗಿಡಕ್ಕೆ ಹೂ ಕಿತ್ಕೊಂಬ. ಹ್ಞೂ, ಅಮ್ಮೋರೆ ಈ ಹುಡುಗಿ ತುಂಬ ಒಳ್ಳೆಯವಳು, ಏರಿ ಇನ್ನೋಸೆಂಟ್ ಅಲ್ವಾ? ಗಂಗಾ ಅದು ಏರಿ ಅಲ್ಲ, ವೆರಿ. ನೀನೋ ನಿನ್ನ ಇಂಗ್ಲೀಷೋ ಎಷ್ಟು ಹೇಳಿದ್ರು ಬಿಡೋದೇ ಇಲ್ಲ ಅಲ್ಲ.
ಅವನಿ, ನಿಂಗೆ ಹೂ ಅಂದ್ರೆ ಇಷ್ಟನಾ? ಡೋಂಟ್ ವರಿ, ನಿನ್ನ ಫೋಟೋಕ್ಕೆ ಅದೇ ಹೂನ ಇಡ್ತೀನಿ. ನೌ ಬಿ ರೆಡಿ ಟು ಲೀವ್ ದಿಸ್ ವರ್ಲ್ಡ್.